ಹೋದ್ರೆ ಮೇಷ್ಟ್ರು ನಮ್ಮನ್ನ ಪೀಸ್ ಪೀಸ್ ಮಾಡ್ತಾರೆ. ಯಾಕೆ? ನಿನ್ನೆ ರಾತ್ರಿ ನಾವು ಅನ್ನ ಕಟ್ ತಿಂದಿದ್ದು ಅಕ್ಕ ಮೇಷ್ಟ್ರಿಗೆ ಹೇಳ್ಬಿಟ್ಲಂತೆ. ಅಲ್ಲೇನು ಅಲ್ಟೆ ಹೊಡಿತಿದ್ರಾ? ನಡ್ರ ಸ್ಕೂಲ್ಗೆ. ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ್ಮ ಪದ. ಬನ್ನಿ ಬನ್ನಿ ಬನ್ನಿ, ಬರಬೇಕು ಬರಬೇಕು. ತ್ರಿಮೂರ್ತಿಗಳಿಗೆ ಈಗ ಗೊತ್ತಾಯ್ತಾ? ರಾತ್ರಿ ಊಟ ಚೆನ್ನಾಗಿತ್ತ? ನನ್ನ ಕೈ ಅಡಿಗೆ ನಿಮ್ಗೆ ಹಿಡಿಸ್ತಾ? ಉಪ್ಪು ಖಾರ ಸರಿ ಇಲ್ದಿದ್ರೆ ಹೇಳಿ, ಮುಂದಿನ ಸಾರಿ ನಿಮ್ ಟೇಸ್ಟ್ ತಕ್ಕಂತೆ ಅಡಿಗೆ ಮಾಡಿ ಇಡ್ತೀನಿ. ಸರ್, ಗುರಿಗಳೇ ಮನೆಯಲ್ಲಿ ಕದಿಯೋದು ತಪ್ಪು ಕಣ ಅಂತ ನಾನು ಹೇಳಿದೆ ಸರ್. ಸರ್, ಅದಕ್ಕೆ ಇವನು ಗಾಂಧಿ ತಾತ ಕೂಡ ಚಿಕ್ಕ ವಯಸ್ಸಿನಲ್ಲಿ ಸಿಗರೆಟ್ ಕರಿತಾರಂತ ಗುರಿಗಳೇ ಹೇಳಿದ್ರೆ ಬಾರ ಅಂತ ಸರ್. ಅಯ್ಯೋ ಇಲ್ಲ ಸರ್, ಇವ್ರು ಹೇಳಿದ್ದಮ್ಮ, ನಾನು ಹೇಳಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಸರ್. ನಾನು ಸುಳ್ಳು ಹೇಳ್ತೀನಿ, ನಾನು ಸುಳ್ಳು ಹೇಳ್ತೀನಿ. ಸಾಕು, ನಿಲ್ಲಿಸ್ರು. ತಿನ್ನೋವಾಗ ಎಲ್ಲ ಒಟ್ಟಿಗೆ ಹಾಕೊಂಡು ತಿಂದ್ರಿ, ಈಗ ಒಬ್ಬರ ಮೇಲೆ ಒಬ್ರು ತಪ್ಪಾಗ್ತಾ ಇದ್ದೀರಾ? ಇನ್ಮೇಲೆ ಕದಿಯಕ್ಕೆ ಯಾವಾಗ ಬರ್ತೀರಾ ಅಂತ ಮುಂಚೆನೆ ಹೇಳ್ರಿ. ಒಂದ್ ಮುಕ್ಕಾಲ್ ಕೆಜಿ ಅಕ್ಕಿ ಜಾಸ್ತಿನ ಹಾಕಿ ಮಾಡಿ ಇಟ್ಟಿರ್ತೀನಿ, ಚೆನ್ನಾಗಿ ಉಂಡ್ಬಿಟ್ಟು ಹೋಗಿವ್ರಂತೆ. ಹೋಗ್ ಕೂತ್ಕೊಳ್ಳಿ. ಕೂತ್ಕೋಬೇಕಾ ಸರ್? ಬೆಂಚ್ ಮೇಲೆ ನಿಂತ್ಕೊಳ್ಳೋದು ಬೇಡ. ಬೇಡ, ಹೋಗು. ಕುಕ್ಕರ್ ಮೇಲೆ ನಿಂತ್ಕೊಳ್ಳೋದು ಬೇಡವಾ ಸರ್? ಬೇಡ, ಹೋಗ್ರು. ಸರ್, ನಾನು ತೊಟ್ಟಿಗೆ ತೂಗುವ ಸರ್. ಬಾಲ ಬಿಚ್ಚಬೇಡಿ ಸರ್, ಹೋಗ್ ಕುಕ್ಕರ್ ಬಡೀರಿ. ಏಕಪ್ಪ ನಿಂತ್ಕೊಳ್ಳೋ. ಬೇಕಾದ ಕಡೆ ಬಿಟ್ಕೊಂಡು ಬ್ಯಾಡ್ದಿದ್ ಕಡೆ ಹಾಕೊಂಡಿದ್ಯಲ್ಲ, ಮನುಷ್ಯನಿಗೆ ಮಾನ ಮುಖ್ಯ ಕಣೋ, ಹೊಟ್ಟೆ ಅಲ್ಲ. ಸಾರಿ, ಹೋಗು. ಆಹಾ, ನೀನ್ ಚಡ್ಡಿ ಹಾಕಿದ್ರು ಒಂದೇ, ಆಗದೆ ಇದ್ರು ಒಂದೇ ಕಣೋ. ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಎಲ್ಲ ಮಾಡಿದೀರಾ? ಮಾಡದೇ ಇರೋರು ಯಾರಾದ್ರೂ ಒಂದಿಬ್ರು ಇರ್ಲೇಬೇಕಲ್ಲ. ಆಹಾ, ಅದೇ ತಾನೆ ಮತ್ತೆ? ಯಾಕೋ ಯಾಕೋ ಹೋಮ್ವರ್ಕ್ ಮಾಡಿಲ್ಲ? ಮನೇಲೆ ಕೆಲಸ ಜಾಸ್ತಿ ಇತ್ತು ಸರ್, ಟೈಮೇ ಸಿಕ್ಲಿಲ್ಲ. ಓ, ದೊರೆಗೆ ಟೈಮೇ ಸಿಗ್ಲಿಲ್ಲ. ಏಯ್, ನೀನು ಹೋಮ್ವರ್ಕ್ ಮಾಡಿದ್ಯೇನಾ? ಮಾಡಿದ್ದೀನಿ ಸರ್. ಕೂತ್ಕೋ. ಇವ್ನು ನಿನ್ ತಮ್ಮ ತಾನೆ? ಇವ್ನು ಹೋಮ್ವರ್ಕ್ ಮಾಡ್ಕೊಂಬಂದಿದ್ದಾನೆ, ನಿನಗೇನಾಗಿತ್ತು ಮಾಡ್ಕೊಂಬರೋದಕ್ಕೆ? ಇಷ್ಟು ಹುಡುಗರ ಮಧ್ಯೆ ಅದ್ ನಿಲ್ಸ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನಾಳೆಯಿಂದ ಹೋಮ್ವರ್ಕ್ ಮಾಡದೆ ಬರಬಾರ್ದು ಸರ್. ನಾಳೆನೂ ಹೋಮ್ವರ್ಕ್ ಮಾಡ್ಕೊಂಬರಲ್ಲ ಸರ್. ಕತ್ತೆ ಬಡವ, ನಾನಿಷ್ಟು ಸಮಾಧಾನವಾಗಿ ಬುದ್ಧಿ ಹೇಳ್ತಾ ಇದ್ದೀನಿ, ಕೊಬ್ಬಿನ ಮಾತಾಡ್ತೀನೋ? ಹಿಡಿಯೋ ಕೈನ, ಹಿಡಿಯೋ ಕೈನ. ಏನಾಯ್ತು ಸರ್? ನಮ್ ಚಿಕ್ಕಮ್ಮ ಕೈ ಸುಟ್ಬಿಡ್ಲು ಸರ್. ಚಿಕ್ಕಮ್ಮನ? ಹೌದು ಸರ್, ಇವ್ರ ಅಪ್ಪಂಗೆ ಇಬ್ರೆಂಟಿ, ಇವ್ರ ಅಮ್ಮ ಬದುಕಿದಾರೆ, ಇವ್ರ ಅಮ್ಮ ಸತ್ತೋದ್ರು, ಅದಕ್ಕೆ ಇವನು ಒಳ್ಳೆ ಬಟ್ಟೆ ಹಾಕೊಂಡ್ಬರ್ತಾನೆ, ಇವ್ನು ಅರ್ಧೋಗಿರೋ ಬಟ್ಟೆ ಹಾಕೊಂಡ್ಬರ್ತಾನೆ. ಸರ್, ನನ್ನ ಹೋಮ್ವರ್ಕ್ ಮಾಡ್ಬೇಕು ಅಂತಾನೆ ಪುಸ್ತಕ ಇಟ್ಕೊಂಡೆ ಸರ್, ಅದಕ್ಕೆ ನಮ್ ಚಿಕ್ಕಮ್ಮ ಮನೆ ಕೆಲಸ ಆಡ್ತಾನೆ ಹೋಮ್ವರ್ಕ್ ಮಾಡ್ತೀನೋ ಅಂತ ಮೊಲಲಿದ್ದ ಸೌದೆ ಎತ್ತಿ ಕೈ ಸುಟ್ಬಿಡ್ಲು ಸರ್. ಅಳ್ಬೇಡ ಸುಮ್ನಿರೋ, ಕೈ ವಾಸಿ ಆದ್ಮೇಲೆ ಹೋಮ್ವರ್ಕ್ ಮಾಡಿವಂತೆ. ಕೂತ್ಕೋ.